ರಾಹುಲ್ ಈ ಮಟ್ಟಿಗೆ ಜನ ಸೇರಿಸಿಕೊಂಡು ಹೋಗುವಂತ ಆ ಮನಸ್ಥಿತಿ ಇದ್ದಿದ್ರೆ ಈ ತರ ಸೇರಿಸಿದ್ರೆ ಈ ತರ ಗಡ್ಡೆಗೆ ಆಗ್ತಿರ್ಲಿಲ್ಲ ಅವತ್ತು ನಾವೇನ್ ಮಾಡಿದ್ವಿ ಈ ಕೃತ್ಯಕ್ಕೆ ಪ್ರಮುಖ ಕಾರಣಕರ್ತ ಅಂತ ಏನು ಹೇಳ್ತಾ ಇದ್ದೀವಿ ಇವತ್ತು ನಾವು ಅವರ ತಂದೆ ತುಂಬಾ ಒಳ್ಳೆ ಮನುಷ್ಯ ಆತನ ಮಗ ನೋಡಿ ನಾವು ಆ ಘಟನೆ ಆದಂತವ್ರ ಮನೆಗಳ ಕೂಡ ಹೇಳಿದ್ವಿ ಬೇಡ ಏನೋ ಹುಡುಗನ್ನ ಸರಿ ಮಾಡ್ತಾರೆ ಇವೊಂದ್ಸರಿ ಕ್ಷಮೆ ಇರಲಿ ಏನೋ ನೋಡ್ರಪ್ಪ ಆದಷ್ಟು ಪ್ರಯತ್ನ ಪಡ್ರಿ ಅಂತ ಹೇಳಿ ನಾವು ಆ ಕೇಸನ್ನ ತಣ್ಣಗೆ ಮಾಡುವಂತ ಪ್ರಯತ್ನ ಮಾಡಿದ್ವಿ ಯಾಕೆ ಅಂದ್ರೆ ಒಂದು ಊರು ಊರಲ್ಲಿ ಏನೋ ಒಂದು ಘಟನೆ ಆಗ್ಬಿಡ್ತದೆ ಬಟ್ ಈ ತರ ಉದ್ದೇಶಪೂರ್ವಕ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಂದ್ರೆ ಅಟಾಚಿಗೆ ಆಗಿದ ಘಟನೆ ಅಂತ ಭಾವಿಸಿ ನಾವು ಅವ್ರಿಗೂ ಹೇಳಿದ್ವಿ ಏನೋ ಘಟನೆಯಲ್ಲಿ ನೋವು ಪಟ್ಟಂತವ್ರಿಗೂ ಹೇಳಿದ್ವಿ ನಾವು ಬೇಡ್ರಿ ಇದನ್ನ ವಾಪಸ್ ತಗೊಳ್ಳೋ ಪ್ರಯತ್ನ ಆಗಲಿ ಇನ್ನು ಮುಂದೆ ನಮ್ಮ ಊರಲ್ಲಿ ತನ್ನ ಘಟನೆ ನೋಡ್ಕೊಳ್ಳೋಣ ಅಂತ ಇದನ್ನ ಅವ್ರ ಹತ್ರ ಮಾತಾಡ್ಬಿಟ್ಟು ವೈರಲ್ ಆಗಿದೆ ನನಗೆ ಒಂದು ರಕ್ತ ಉಳಿತಾ ಇದೆ ಯಾಕಂದ್ರೆ ಇರೋದು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ರಾಹುಲ್ ಅಂತ ಹೇಳಿದ್ರು ಈ ತರ ಇದೆ ಅಂತ ನಾನು ಸಡನ್ಲಿ ಹೇಳ್ತೀನಿ ಪವಿತ್ರವಾದ ಸ್ಥಾನದ ಹೇಳ್ತೀನಿ ನಮ್ಮೆಲ್ಲರಿಗೆ ನೀವು ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಈ ಘಟನೆಗಳು ಆಗ್ತಾ ಇರೋದಕ್ಕೆ ಮುಕ್ತಾಯ ಮಾಡಬೇಕು ನಾವು ಶುಡ್ ನಾಟ್ ಬಿ ಮುಕ್ತಾಯ ಮಾಡಬೇಕು ಅದಕ್ಕೆ ಈ ತರ ಎಲ್ಲ ನಮ್ಮ ಮುಖಂಡರು ಕೋಲಾರ ಎಲ್ಲಿ ಇಲ್ಲಿ ಜಾತಿ ಭೇದ ಭಾವ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಯಾಕಂದ್ರೆ ಕಾರ್ತಿಕ್ ಸಿಂಗ್ ನಮ್ಮ ಮಗ ನಮ್ಮ ದೇಹನಲ್ಲಿ ಅವನು ನಮ್ಮ ಕೋಲಾರ ಮಗ ಅಂದ್ರೆ ನಮ್ಮ ಕೋಲಾರ ಅಂದ್ರೆ ನಮ್ಮ ಕೋಲಾರ ನಾನು ತುಂಬಾ ಹೆಮ್ಮೆ ಪಡಿತೀನಿ ನಾನು ಹುಟ್ಟಿದ್ದೀನಿ ಕೋಲಾರದಲ್ಲಿ ಅಂತ ಇಲ್ಲಿ ಒಂದು ಕೋಲಾರ ಒಂದು ಶಾಂತಿ ಏನ್ ಗೊತ್ತಾ ಸಾರ್ ಸಿಕ್ಕಿಲ್ಲ ಅಂದ್ರೆ ಏನ್ ಸಾರ್ ಇದು ಅಂತ ಒಂದು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆ ಇವಾಗ ಇಲ್ಲ ಯುವಕರು ಇದಾರೆ ನಾವು ಹೆಂಗೆಂಗೆ ಬೆಳೀತಾ ಇದೆ ಕೋಲಾರ ಹಿಂಗೆ ಕ್ರೈಮ್ ಆಗ್ತಾ ಇದೆ ಅದಕ್ಕೆ ನಾವು ತಡೆ ಮಾಡಬೇಕು ನಮ್ಮ ಮುಖಂಡರು ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಾರೆ ನಮ್ಮ ಕೋಲಾರ ನಾಗರಿಕರು ಇದ್ದಾರೆ ನಾವೆಲ್ಲ ಸೇರಿ ಇದಕ್ಕೆ